ನಮಸ್ಕಾರ ವೀಕ್ಷಕ. ಕನ್ನಡದ ಖ್ಯಾತ ನಟ ಮೋಹನ್ ಅವರೀಗ ಕೊನೆ ಹೇಳಿದ್ದಾರೆ. ಇದೀಗ ಬಂದದ್ದು ಅಧಿಕೃತ ಸುದ್ದಿ ಅಂತ ಹೇಳ್ಬೋದು. ಹಾಗಾದ್ರೆ ಯಾರಿಗೆ ಮೋಹನ್ ಏನು ಸಂಪುಟದ ಮಾಹಿತಿ ನಾನು ಬಿ ಕೊಡ್ತೀನಿ. ಅದಕ್ಕೆ ಮುನ್ನ ನೀವು ಕೂಡ ಈ ನಟನ ಆತ್ಮಕ್ಕೆ ಶಾಂತಿ ಕೋರೋದಾದರೆ ಕಮೆಂಟ್ ಸೆಕ್ಷನ್ ಆರ್ಐಪಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಹೌದು, ಕನ್ನಡ ಸಿನಿಮಾದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿ ಗುರುಸ್ಕೊಂಡವರು. ಕನ್ನಡದಲ್ಲಿ ಜಿಗ್ಗೇಶ್ ಅವರ ಪ್ರೀತಿಯ ಗೆಳೆಯನಾಗಿ ಕೂಡ ಗುರುಸ್ಕೊಂಡಿದ್ದಂಥ ಮೋಹನ್ ಅವರು ಈಗ ಕೊನೆ ಹೇಳಿದ್ದಾರೆ. ಇನ್ನು ಮೋಹನ್ ಅವರು ಬದುಕಿದಂಥ ಸ್ಥಿತಿಯನ್ನು ನೋಡಿದರೆ ಎಂತರೂ ಕೂಡ ಕರಳು ಚುರನ್ನತ್ತೆ. ಹೌದು, 90ರ ದಶಕದಲ್ಲಿ ಒಳ್ಳೆಯ ಹೆಸರು ಮಾಡಿದಂಥ ನಟ ಅಂತಂದರೆ ಅದು ನಟ ಮೋಹನ್. ಅದರಲ್ಲಿ ಜಗ್ಗೇಶ್ ಸಿನಿಮಾದಲ್ಲಂತೂ ಇವರು ಇರಲೇಬೇಕಿತ್ತು. ಸೂಪರ್, ನನ್ನ ಮಗ, ಬಂಡ ನನ್ನ ಗಂಡ, ಕುಬೇರ, ಹೀಗೆ ಎಲ್ಲ ಸಿನಿಮಾದಲ್ಲೂ ಕೂಡ ಜಗ್ಗೇಶ್ ಅವರ ಜೊತೆ ಅಭಿನಯಿಸಿದರು. ಇತ್ತೀಚೆಗೆ ಅವರು ತಮಿಳುನಾಡಿನ ಸೇಲಂನಲ್ಲಿ ವಾಸವಾಗಿದ್ದರು ಅಂತ ಹೇಳಲಾಗ್ತದೆ. 10 ವರ್ಷಗಳ ಹಿಂದೆ ಇವರ ಪತ್ನಿಯನ್ನು ಕೂಡ ನಿಧನ ಹೊಂದಿದ್ದರು. ಇನ್ನು ನಟ ಮೋಹನ್ ಅವರು ಕೂಡ ತುಂಬಾ ಕುಬ್ಜರಾಗಿದ್ದರು. ಅದೇ ಕುಬ್ಜತನದಿಂದ ಒಳ್ಳೆ ಆಸೆಯನ್ನು ಕೂಡ ತೆಗೆಯುತ್ತಿದ್ದರು ಅಂತಲೇ ಹೇಳ್ಬೋದು. ಇಂಥ ನಟ ಮೋಹನ್ ಅವರು ಸೇಲಂನ ಒಂದು ದೇವಸ್ಥಾನದ ಮುಂದೆ ಕುಳಿತು 10 ವರ್ಷಗಳಿಂದ ಕೂಡ ಭಿಕ್ಷೆ ಬಿಡುತ್ತಂತ ಜೀವನವನ್ನು ಸಾಗಿಸ್ತಿದ್ರು. ಆದರೆ ಬದುಕಿದ್ದಾಗ ಒಬ್ಬರೂ ಕೂಡ ಈ ಕಡೆಯಿಂದ ಮೋಸ ಕೂಡ ಅವ್ರನ್ನ ನೋಡಿಲ್ಲ. ಅದೇ ಸತ್ತಾಗ ಮಾತ್ರ ಎಲ್ಲರೂ ಕೂಡ ಆರ್ ಐ ಪಿ ಅಂತ ಕಮೆಂಟ್ ಹಾಕಿದ್ದೆ ಬಂತು.